ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನೀಶ್ವರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಆಡಳಿತಕ್ಕೆ ಇಷ್ಟು ದಿನ ಬೆಡ್ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇತ್ತು. ಆದರೆ ಇದೀಗ ಮತ್ತೊಂದು ತಲೆನೋವು ಶುರುವಾಗಿದೆ. ಇದು ಅಧಿಕಾರಿಗಳನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಏನಿದು ಅಂತೀರಾ? ಈ ವರದಿ ನೋಡ್ಕೊ ಬನ್ನಿ. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಸೇರಿದಂತೆ ಅಧಿಕಾರಿಗಳ ಕಿವಿಗೆ ಬೀಳ್ತಾ ಇದ್ದ ಬೇಡಿಕೆ ಒಂದೇ, ಸಾರ್ ಬೆಡ್ ಕೊಡಿಸಿ ಅಂತ. ಆದರೆ ಈಗ ರಾಜಕಾರಣಿಗಳು ಸೇರಿದಂತೆ ಖಾಸಗಿ ವ್ಯಕ್ತಿಗಳು ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿದ್ದಾರೆ. ಕೆಲವರು ಸ್ವಂತ ಹಣ ಖರ್ಚು ಮಾಡಿದ್ರೆ ಮತ್ತೆ ಕೆಲವರು ಸರ್ಕಾರ ಹಾಗೂ ಸಮಾಜ ಸೇವಕರು ಉದ್ಯಮಿಗಳ ಸಹಭಾಗಿತ್ವದಲ್ಲಿ ಕೋವಿಡ್ ಕೇರ್ ಸೆಂಟರ್ಗೆ ಚಾಲನೆ ಕೊಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ, ಕ್ಯಾತ್ಸಂದ್ರ ಹಾಗೂ ದಾನಹ ಪ್ಯಾಲೇಸ್ ಬಳಿ ಸೆಂಟರ್ಗಳಿವೆ. ಸರ್ಕಾರದಿಂದ ತೆರೆಯಲಾಗಿರುವ ಕ್ಯಾತ್ಸಂದ್ರದಲ್ಲಿನ ಕೋವಿಡ್ ಕೇರ್ ಸೆಂಟರ್ಗಳತ್ತ ಸೋಂಕಿತರೆ ಬರ್ತಾ ಇಲ್ಲ ಎನ್ನುವುದು ಕೇಳಿಬರ್ತಾ ಇದೆ. ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಮಾತ್ರವಲ್ಲದೆ ಸ್ವತಃ ಸಚಿವರೇ ಬೇಸರ ವ್ಯಕ್ತಪಡಿಸಿದರು. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿನ 400 ಬೆಡ್ಗಳನ್ನು ಕೋವಿಡ್ ರೋಗಿಗಳಿಗಾಗಿ ಮೀಸಲಿರಿಸಲಾಗಿದೆ. ಜಿಲ್ಲಾ ಆಸ್ಪತ್ರೆಯ ಸಾಮಾನ್ಯ ಚಿಕಿತ್ಸಾ ವಿಧಾನವನ್ನು ಸಂಪೂರ್ಣವಾಗಿ ನಗರದ ಹೊರವಲಯದ ಶ್ರೀದೇವಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಮೊದಲಿಗಿಂತ ಆಕ್ಸಿಜನ್ ಕೊರತೆ ಹಾಗೂ ಬೆಡ್ಗಳ ಕೊರತೆ ಸದ್ಯ ಇಳಿಕೆಯಾಗಿದೆ. ಅಗತ್ಯಕ್ಕೆ ತಕ್ಕಂತೆ ರೋಗಿಗಳನ್ನು ಕೋವಿಡ್ ಆಸ್ಪತ್ರೆಗಳಲ್ಲಿ ದಾಖಲಿಸುವ ಕೆಲಸ ನಡೀತಾ ಇದೆ. ಇದರಲ್ಲಿ ಯಾವುದೇ ಲೋಪವಾಗದಂತೆ ಕೆಲಸ ನಿರ್ವಹಿಸಲಾಗ್ತಾ ಇದೆ ಅಂತ ಎಸಿ ಅಜಯ್ ಕುಮಾರ್ ಸಭೆಗೆ ಮಾಹಿತಿ ನೀಡಿದರು. ಇದರಲ್ಲಿ ಸರ್ ನಮ್ಮ ವೇಕೆನ್ಸಿ ಏನಾಗ್ತದೆ ಅಂದರೆ ಲಾಸ್ಟ್ 2 ಡೇಸಿಂದ ಆಕ್ಸಿಜನ್ ಪೇಷೆಂಟ್ ಕಮ್ಮಿ ಆಗಿರ್ತದೆ, ಎಲ್ಲ ಹೇಳ್ತಿಲ್ಲ. ಬಟ್ ವಿ ಆರ್ ಕಮಿಂಗ್ ಅಪ್ ವಿತ್ ಡಿಸ್ಚಾರ್ಜ್ ಸರ್. ಇಫ್ ದರ್ ಆರ್ 10 ರಿಕ್ವೆಸ್ಟ್ ಪರ್ ಡೇ ವಿ ಕ್ಯಾನ್ ಅಕೊಮೊಡೇಟ್ ಸರ್. ನಿನ್ನೆ 58 ಬೆಡ್ಸ್ ಆಕ್ಯುಪೈ ಮಾಡಿದ್ವಿ ಸರ್, ಅದರಲ್ಲಿ 44 ಆಕ್ಸಿಜನ್ ಬೆಡ್ಸ್, 13 ಐ ಸಿ ಯು ಸರ್, ವಿ ಹ್ಯಾವ್ ಗಿವನ್ ಅಲಾಟ್ಮೆಂಟ್ ಸರ್. ಸೊ ಆ ಥರ ಏನು ಸಮಸ್ಯೆ ಆಗ್ತದೆ ಸರ್? ಸಭೆಯಲ್ಲಿ ಸಂಸದ ಜಿಎಸ್ ಬಸವರಾಜು, ಎಂಎಲ್ಸಿಗಳಾದ ತಿಪ್ಪೇಸ್ವಾಮಿ, ಚಿದಾನಂದಗೌಡ, ಮಾಜಿ ಸಚಿವರಾದ ಸುರೇಶ್ ಗೌಡ, ರಫೀಕ್ ಅಹಮದ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಕೊರೋನಾ ಚೈನ್ ಕಟ್ ಮಾಡಲು ಜಿಲ್ಲಾಡಳಿತ ಸತತ ಪ್ರಯತ್ನ ನಡೆಸ್ತಾ ಇದೆ. ಇದಕ್ಕೆ ಜನರ ಸಹಕಾರ, ಜಾಗೃತಿ ಕೂಡ ಅತಿ ಮುಖ್ಯ. ಟಿ ಯೋಗೇಶ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದ ವೀರಶೈವ ಸಮಾಜ ಸೇವಾ ಸಮಿತಿಯ ರೇಣುಕಾ ವಿದ್ಯಾಪೀಠದಲ್ಲಿ ನೂತನವಾಗಿ ಇಂದು ಕೋವಿಡ್ ಕೇರ್ ಸೆಂಟರ್ ಆರಂಭವಾಯಿತು. ದಿನೇ ದಿನೇ ಕೋವಿಡ್ ಸೋಂಕು ಹೆಚ್ಚುತ್ತಿರುವುದರಿಂದ ತುಮಕೂರು ಜನತೆ ಆತಂಕಕ್ಕೀಡಾಗುತ್ತಿದ್ದಾರೆ. ಕೋವಿಡ್ ವರದಿಯಲ್ಲಿ ಪಾಸಿಟಿವ್ ಬಂದರೂ ಕೆಲವರು ಅದನ್ನು ನಿರ್ಲಕ್ಷಿಸಿ ಮನೆಯಲ್ಲಿಯೇ ಉಳಿದು ಸ್ವಯಂ ವೈದ್ಯಗಳನ್ನು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ಎಡತಾಕುತ್ತಿದ್ದಾರೆ. ಹೀಗಾಗಿ ಅವರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಹಾಗೂ ಪಾಸಿಟಿವ್ ಇದ್ದಾಗ ಅಗತ್ಯ ವೈದ್ಯಕೀಯ ನೆರವು ಪಡೆಯಬೇಕಾಗಿದೆ. ಅದಕ್ಕೆಂದೇ ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಇಂದು ತುಮಕೂರು ನಗರದ ಹೃದಯ ಭಾಗದಲ್ಲಿ ಸುಸಜ್ಜಿತ 50 ಹಾಸಿಗೆಗಳುಳ್ಳ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣಗೊಂಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಮಾಜಿ ಶಾಸಕರುಗಳಾದ ಸೊಗಡು ಶಿವಣ್ಣ ಹಾಗೂ ಸುರೇಶ್ ಗೌಡ ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ವೀಕ್ಷಕರೇ, ಇವತ್ತು ತುಮಕೂರು ನಗರ ವೀರಶೈವ ಸಮಾಜದ ವತಿಯಿಂದ ಹಾಗೆ ಅನೇಕ ಸಂಘ ಸಂಸ್ಥೆಗಳು
ತಮ್ಮ ಶಕ್ತಿಯನ್ನು ಕೊಟ್ಟು ಇವತ್ತು ತುಮಕೂರಿನಲ್ಲಿ ಕೋವಿಡ್ ಕೇರ್ ಸೆಂಟರ್ನ ಆರಂಭ ಮಾಡಿದ್ದಾರೆ. ನಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜೆ ಸಿ ಮಾಧುಸ್ವಾಮಿ ಅವರು ಇವತ್ತು ಉದ್ಘಾಟನೆಗೆ ಬಂದಿದ್ದಾರೆ, ಮಾತಾಡ್ಸೋಣ ಅವರ ಸರ್. ನಮಸ್ತೆ. ನಮಗೆ ಇವತ್ತು ತುಮಕೂರಲ್ಲಿ ಈ ಕೋವಿಡ್ ಮಾರಿಯನ್ನು ಎದುರಿಸಲಿಕ್ಕೆ ಬಹಳಷ್ಟು ಜನ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು 80 ಬೆಡ್ಡು ಕೋವಿಡ್ ಸೆಂಟ್ರ್ ಮಾಡಿ ಅಲ್ಲಿ ಆಕ್ಸಿಜನ್ ಬೆಡ್ಡನ್ನು ಮಾಡಿಕೊಟ್ಟಿದ್ದಾರೆ. ರೆಡ್ ಕ್ರಾಸ್ನವ್ರು ಮಾಡಿಕೊಟ್ಟಿದ್ದಾರೆ ಇವತ್ತು 50. ಹೆಕ್ಬಾಲ್ ಅವರು ನಾಳೆ 50 ಬೆಡ್ಡನ್ನು ನಮಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ತುಮಕೂರಿನ ವೀರಶೈವ ಸಮಾಜ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಇಷ್ಟೊಂದು ದೊಡ್ಡ ಆವರಣದಲ್ಲಿ ಸುಮಾರು 120-200 ಬೆಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಪೇಷಂಟ್ಗಳನ್ನ ಇಡಲಿಕ್ಕೆ, ಅವ್ರಿಗೆ ಟೆಸ್ಟ್ ಮಾಡಲಿಕ್ಕೆ, ಮತ್ತು ಅವ್ರಿಗೇನಾರ ಅನಿವಾರ್ಯ ಆದರೆ ಆಕ್ಸಿಜನ್ ಕೂಡ ಕೊಡಲಿಕ್ಕೆ, ಊಟ ತಿಂಡಿ ಮನರಂಜನೆ ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಸಮಾಜಗಳು ಸಮಾಜ ಸೇವೆಯಲ್ಲಿ ಹಿಂಗೆ ಮುಂದೆ ಬರೋದು ಶ್ಲಾಘನೀಯ. ತುಮಕೂರಲ್ಲಿ ಏನೆಲ್ಲ ಇವತ್ತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮ ನೆರವಿಗೆ ಬರ್ತಾವ್ರೆ, ಮಾನವೀಯತೆಯನ್ನು ಮೆರಿತಾವ್ರೆ, ನಾನು ಅವ್ರಿಗೆ ಆಭಾರಿ ಅಂತೇಳಿ ಹೇಳಬೇಕಾಗತ್ತೆ. ಯಾಕೆಂದರೆ ಇದೆಲ್ಲ ಇಲ್ಲದೆ ಹೋಗಿದ್ರೆ ನಮ್ಮದೇ ವ್ಯವಸ್ಥೆಯಲ್ಲಿ ಇವತ್ತು ನಾವು ಕೋವಿಡ್ ಸೋಂಕನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗ್ತಿತ್ತು ಅಂತ ನನ್ನ ಭಾವನೆ. ಎಲ್ಲ ಸಂಘ ಸಂಸ್ಥೆಯವರು ಸಾರ್ವಜನಿಕರು ಏನು ನಮಗೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ಆಭಾರಿ ಅಂತ ಹೇಳ್ತಾ, ಇಂಥ ಅನೇಕ ತೀರ್ಮಾನಗಳನ್ನ ಸಮಾಜ ಸುಧಾರಣೆಯಲ್ಲಿ ನಾವು ಮಾಡಬೇಕಾಗತ್ತೆ. ವೀರಶೈವ ಸಮಾಜಕ್ಕೆ, ಅವ್ರ ಮುಖಾಂತರ ಅಧ್ಯಕ್ಷರಿಗೆ, ನಮ್ಮ ಸೊಗಡು ಶಿವಣ್ಣರಿಗೆ, ಮೂರ್ತಿಯವರಿಗೆ, ಮತ್ತು ಇಲ್ಲಿರೋ ಎಲ್ಲ ಅವರ ಸಂಗಡಿಗರಿಗೆ, ಬರೀ ವೀರಶೈವ ಸಮಾಜ ಅಲ್ಲ, ಬೇರೆಯವರು ಎಲ್ಲ ಇದರಲ್ಲಿ ಸೇರ್ಕೊಂಡು ಮಾಡ್ತಿರೋದು ನನಗೆ ಗೊತ್ತಿದೆ. ರೇಣುಕಾ ವಿದ್ಯಾ ಮಂದಿರ ಅವ್ರಿಗೆ ಸೇರಿರೋದ್ರಿಂದ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಬಿಟ್ಟರೆ ಎಲ್ಲ ಸಮಾಜದವರು ಸೇರಿ ಇವತ್ತೊಂದು ಉತ್ತಮವಾದ ಕಾರ್ಯ ಇಲ್ಲಿ ಮಾಡ್ತಿದ್ದಾರೆ. ಅವರೇ ಆಕ್ಸಿಜನ್ ಕಾನ್ಸಂಟ್ರೇಟ್ಸು ತಂದಿಲ್ಲಿ ಮಾಡ್ರೇಟ್ ಪೇಷಂಟ್ಗಳನ್ನ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಾರೆ. ಊಟ ತಿಂಡಿ ನಾವೆಲ್ಲ ಕಡೆ ಮಾಡ್ತಿದ್ದು, ಇಲ್ಲಿ ಮನರಂಜನೆ ಸೇರಿ ಬಂದವ್ರಿಗೆ 10 ದಿವಸ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗಬಾರ್ದು ಅನ್ನೋ ಸ್ಥಿತಿನ ನಿರ್ಮಾಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋರು, ಅವ್ರಿಗೆಲ್ಲ ಆಭಾರಿಯಾಗಿ ನಮ್ಮ ಜನ ಇವತ್ತೇನು ಕೋವಿಡ್ ಸೋಂಕಿದೆ ದಯಮಾಡಿ ಮನೆಗಳಿಂದ ಬರಬೇಕು, ಇಲ್ಲಿರಬೇಕು, ಮನೆಯಲ್ಲಿ ಅವರಿಂದಾಗ ಅವ್ರ ಮನೆಯವರಿಗೆಲ್ಲ ಸೋಂಕಾಡೋದನ್ನು ತಪ್ಪಿಸಬೇಕು. ಒಟ್ಟಾರೆ ರಾಜ್ಯದ ಎರಡನೇ ಅತಿದೊಡ್ಡ ಕೋವಿಡ್ ಪ್ರಕರಣಗಳು, ಸಾವು ನೋವುಗಳು ತುಮಕೂರಿನಲ್ಲಿ ಹೆಚ್ಚಾಗ್ತಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಸಾರ್ವಜನಿಕರು ಆತಂಕಕ್ಕೊಳಗಾಗದೆ ಕೋವಿಡ್ ಕೇರ್ ಸೆಂಟರ್ಗಳ ಮೊರೆ ಹೋಗಲೇಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಚೇತನ್ ಜೊತೆ ಗುರುಪ್ರಸಾದ್, ಅಮೋಘ್ ಟಿವಿ. ಕುಣಿಗಲ್ ತಾಲೂಕಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಇದರ ಜೊತೆಗೆ ಸಾವಿನ ಸಂಖ್ಯೆಯೂ ಹೆಚ್ಚಳವಾಗ್ತಿದೆ. ಇದರಿಂದ ಎಚ್ಚೆತ್ತ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೊರೋನಾ ಸೋಂಕಿತರ ಜೀವ ಉಳಿಸಲು ಸ್ವಂತ ಖರ್ಚಿನಲ್ಲಿ 20 ಆಕ್ಸಿಜನ್ ಬೆಡ್ ಹೊಂದಿರುವ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿಗೆ ನೋಡ್ಕೊಂಬನ್ನಿ. ಶಾಸಕ ಡಾಕ್ಟರ್ ರಂಗನಾಥ್, ಕುಣಿಗಲ್ ಪಟ್ಟಣದ ಸಪ್ತಗಿರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕುಮಾರ್ ಹಾಗೂ ಮತ್ತೊಬ್ಬ ವೈದ್ಯರು ಡಾಕ್ಟರ್ ಶೈಲೇಶ್ ಅವರ ಸಹಕಾರದಿಂದ ಸಪ್ತಗಿರಿ ಆಸ್ಪತ್ರೆಯಲ್ಲಿ 20 ಆಕ್ಸಿಜನ್ ಬೆಡ್ಗಳ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಪೈಪ್ಲೈನ್ ಹಾಗೂ ಬೆಡ್ಗಳ ನಿರ್ಮಾಣದ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಇಲ್ಲಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಸ್ವಂತ ಖರ್ಚಿನಲ್ಲಿ ಆಕ್ಸಿಜನ್ ಸರಬರಾಜು ಮಾಡಲು ಮುಂದಾಗಿದ್ದಾರೆ. ಇದು ತಾಲೂಕಿನ ಜನತೆಯ ಜೀವ ಉಳಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗಲಿದೆ. ಇದರ ಜೊತೆಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಪ್ರಯತ್ನದಿಂದ 50 ಇದ್ದ ಆಕ್ಸಿಜನ್ ಬೆಡ್ಗಳ ಸಂಖ್ಯೆ ಈಗ 70ಕ್ಕೆ ಏರಿಕೆಯಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜೆ ಸಿ ಮಾಧುಸ್ವಾಮಿ ಅವರ ಮನವೊಲಿಸಿ ತಾಲೂಕಿನ ಅಮೃತೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 30 ಆಕ್ಸಿಜನ್ ಬೆಡ್ ನಿರ್ಮಾಣ ಮಾಡೋಕೆ ಅನುಮತಿ ಪಡೆದುಕೊಂಡಿದ್ದಾರೆ. ಇಲ್ಲಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಸಂಸದ ಡಿ ಕೆ ಸುರೇಶ್ ಅವರೇ ಆಕ್ಸಿಜನ್ ಸರಬರಾಜು ಮಾಡುವ ಹೊಣೆಯನ್ನ ಹೊತ್ತುಕೊಂಡಿದ್ದಾರೆ. ಕಳೆದ ಬಾರಿಯ ಮೊದಲ ಹಂತದ ಕೊರೋನಾ ಅಲೆಯ ಸಂದರ್ಭದಲ್ಲಿ ಡಿಕೆ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಂಕಷ್ಟದಲ್ಲಿದ್ದ ಜನರಿಗೆ ನೆರವು ನೀಡಲಾಗಿತ್ತು. ಈ ಬಾರಿಯೂ ಡಿಕೆ ಚಾರಿಟಬಲ್ ಟ್ರಸ್ಟ್ ಕೊರೋನಾ ಸೋಂಕಿತರ ನೆರವಿಗೆ ಧಾವಿಸಲು ಮುಂದಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೊರೋನಾ ಸೋಂಕಿತರ ಮನೆಗೆ ನೀಡಲು 10,000 ಆಹಾರ ಕಿಟ್ ತಯಾರಿಕೆಯಲ್ಲಿ ನಿರತವಾಗಿದೆ.
ಅಲ್ಲದೆ ಬೆಂಗಳೂರಿನಲ್ಲಿ 150 ಆಕ್ಸಿಜನ್ ಬೆಡ್ ನಿರ್ಮಾಣ ಮಾಡಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಸಿದ್ಧತೆ ನಡೆಸಿದೆ ಅಂತ ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದ್ದಾರೆ. ಬಹಳ ಕಷ್ಟವಿದೆ ಈ ಒಂದು ಎರಡನೇ ಅಲೆ ಕೊರೋನಾ ಅಂತ ಒಂದು ಸಮಯದಲ್ಲಿ ನನಗೆ ಪ್ರತಿದಿನ ಒಂದು 100 ಕರೆಗಳು ಬರ್ತವೆ. ಆಕ್ಸಿಜನ್ ಬೆಡ್ ಅಂತ ಹೇಳ್ತಾರೆ, ಐ ಸಿ ಯು ಬೆಡ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಇರೋದು 50 ಬೆಡ್ ಇರೋಂಥ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಅಮೃತೂರಿನ ಒಂದು 30 ಬೆಡ್ ಮಾಡಿಕೊಡಿ ಅಂತ ಸಂದರ್ಭದಲ್ಲಿ ನೀವೇ ನೋಡಿದ್ರು ಉಪವಾಸ ಸತ್ಯಾಗ್ರಹ ಮಾಡಿದೆ. ಆಗ ಮಾನ್ಯ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಮಾಡಿಕೊಳ್ಳಿ, ಆಕ್ಸಿಜನ್ ನನ್ನ ತಲೆ ಮೇಲೆ ಹೊರೆ ಆಗ್ತದೆ. ಆದರೂ ಸಹ ಎಲ್ಲ ರೀತಿಯಲ್ಲೂ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಇವತ್ತು ಏನಾದರೂ ಮಾಡಿ ಆಕ್ಸಿಜನ್ ವಿಚಾರದಲ್ಲಿ ಆಮ್ಲಜನಕ ಸರ್ಕಾರದ ಒಂದು ವೈಫಲ್ಯತೆ ನೋಡ್ತಾ ಬಂದಿದ್ದೀರಿ, ಅದನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಬೇಕು ಅಂತ ನಾನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಂಸದರಾದ ಡಿ ಕೆ ಸುರೇಶ್ ಸಾಹೇಬರು ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಕಂಡದ್ದು ಸಹಾಯಹಸ್ತದಲ್ಲಿ ಇವತ್ತು ರೋಟ್ರಿ. ಕುಣಿಗಲ್ ಪಟ್ಟಣದ ಸಪ್ತಗಿರಿ ಆಸ್ಪತ್ರೆಯಲ್ಲಿ ನಿರ್ಮಾಣ ಮಾಡುತ್ತಿರುವ 20 ಆಕ್ಸಿಜನ್ ಬೆಡ್ಗಳಲ್ಲಿ 6 ಆಕ್ಸಿಜನ್ ಕಂಟೈನರ್ ಯಂತ್ರಗಳನ್ನು ಅಳವಡಿಸಲಾಗುತ್ತಿದೆ. ಈ ಯಂತ್ರಗಳು ಸ್ವತಃ ಆಕ್ಸಿಜನ್ ತಯಾರಿಸಿ ರೋಗಿಗಳಿಗೆ ಸರಬರಾಜು ಮಾಡಲಿದೆ. ಈ ಯಂತ್ರಗಳನ್ನು ಶಾಸಕ ಡಾಕ್ಟರ್ ರಂಗನಾಥ್ ಬೆಂಗಳೂರಿನ ರೋಟರಿ ಸಂಸ್ಥೆ ಸೇರಿದಂತೆ ಐಕ್ಯಾಟ್ ಸಂಸ್ಥೆಗಳ ಸಹಕಾರದಿಂದ ದಾನವಾಗಿ ಕುಣಿಗಲ್ ತಾಲೂಕಿಗೆ ತಂದಿದ್ದಾರೆ. ಒಟ್ಟಾರೆ ಕೊರೋನಾ ಸೋಂಕಿನಿಂದ ಕುಣಿಗಲ್ ಕ್ಷೇತ್ರದ ಜನತೆಯ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಸಾಕಷ್ಟು ಶ್ರಮಿಸುತ್ತಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ವಲ್ಪ ರಿಸರ್ಚ್ ಮಾಡಿ ಇಲ್ಲಿರೋ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಬೆಂಗಳೂರು ನಾವೇನು ಕೊಡಬೇಕು ಅಂತ ಆಗಿದೆ ಅದನ್ನು ಅದರಲ್ಲಿ ಒಂದು ಭಾಗನ ತೆಗೆದು ನಮ್ಮ ಡಾಕ್ಟರ್ ರಂಗನಾಥ್ ಅವರ ಕಾನ್ಸ್ಟಿಟ್ಯೂನ್ಸಿ ತಮ್ಮೆಲ್ಲ ಇದಕ್ಕೆ ಕೊಟ್ಟಿದೆ. ಇದಲ್ಲದೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಒಂಚೂರು ನೋಡ್ಕೊಂಡು ಹೋಗಿ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗ್ಬೋದು ನಾವು ಗ್ಯಾರಂಟಿ ನಮ್ಮ ರೋಟರಿ ಕಡೆಯಿಂದ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ವಿ. ಲಿಂಗಸ್ವಾಮಿ, ಅಮೋಕ್ ಟಿವಿ, ಕುಣಿಗಲ್. ಜನರು ಈ ಜನಪ್ರತಿನಿಧಿಗಳ ಬಳಿ ಆ ಕೆಲಸ ಮಾಡಿಸಿ ಈ ಕೆಲಸ ಮಾಡಿಸಿ ಅನ್ನೋದನ್ನು ಬಿಟ್ಟಿದ್ದಾರೆ. ಈ ಶಾಸಕರಿಗೆ ಯಾರೇ ಕರೆ ಮಾಡಿದ್ರೂ ಕೇಳ್ತಾ ಇರೋದು ಒಂದೇ, ಆಸ್ಪತ್ರೆಯಲ್ಲಿ ಬೆಡ್ ಕೊಡಿಸಿ, ಆಕ್ಸಿಜನ್ ಬೆಡ್ ಕೊಡಿಸಿ, ಹೇಗಾದರೂ ಮಾಡಿ ನಮ್ಮವರ ಜೀವ ಉಳಿಸಿ ಅಂತ. ಇದಕ್ಕೆ ತಮ್ಮ ಕ್ಷೇತ್ರದ ಶಾಸಕರೊಬ್ಬರು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಜನರ ಪ್ರಾಣ ರಕ್ಷಣೆಗೆ ಪಣ ತೊಟ್ಟಿದ್ದಾರೆ. ಯಾರು ಆ ಶಾಸಕರು ಅಂತೀರಾ? ಈ ವರದಿ ನೋಡಿ. ಸೊ ಎಲ್ಲ ಒಂದು ಕಡೆ ದೇವರಲ್ಲಿ ನಾನು ವಿಶೇಷ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಅಂಟು ರೋಗ ಏನಿದೆಯೋ, ಈ ವೈರಸ್ಸು, ಕೊರೋನಾ ವೈರಸ್ ಅನ್ನೋಂಥದ್ದು ದೇವರೇ ಎಲ್ಲ ಒಂದು ಕಡೆ ಆಚೆ ಹಾಕ್ಬೇಕಿದ್ದನ್ನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡೋದು ಕೊರೋನಾ ವೈರಸ್ ಅನ್ನೋಂಥ ಈ ಮಹಾಮಾರಿನ ಹೋಗ್ಲಾಚೆ ನಮ್ಮ ಜನ ನೆಮ್ಮದಿ ಜೀವನ ಮಾಡಲಿಕ್ಕೆ ದೇವರು ಆಶೀರ್ವಾದ ಮಾಡಬೇಕು. ಹಾಸಿಗೆ, ದಿನಬಳಕೆ ವಸ್ತುಗಳು, ಯಾರು ಹಸಿವಿನಿಂದ ಇರದಂತೆ ಆಹಾರ ವ್ಯವಸ್ಥೆ, ಪಿಪಿ ಕಿಟ್, ಹೀಗೆ ಎಲ್ಲಾ ರೀತಿಯಲ್ಲೂ ಕೊರೋನಾ ಎರಡನೇ ಅಲೆ ಬಗ್ಗು ಬಡಿಯಲು ಪಣತೊಟ್ಟು ನಿಂತಿದ್ದಾರೆ. ಇವರೇ ಡಿಸಿ ಗೌರಿಶಂಕರ್. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಕೋಡಿ ಮುದ್ದನಹಳ್ಳಿಯ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ಗೆ ಚಾಲನೆ ನೀಡಿದ್ದಾರೆ. ಗ್ರಾಮೀಣ ಭಾಗಗಳಿಗೂ ಮನೆಯ ಬಾಗಿಲಿಗೆ ಕೊರೋನಾ ಹೆಮ್ಮಾರಿ ಕಾಲಿಟ್ಟಿದೆ. ಇದರಿಂದ ದಿನನಿತ್ಯ ಸಾವು ಕೂಡ ಹೆಚ್ಚುತ್ತಲೇ ಇದೆ. ಕ್ಷೇತ್ರದ ಜನರ ಉತ್ತಮ ಆರೋಗ್ಯದ ಕಾಳಜಿಯಿಂದ ಕೇರ್ ಸೆಂಟರ್ಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರ ಮೂಲಕ ಚಾಲನೆ ನೀಡಿದರು. ಶಾಸಕರು ಸ್ವಂತ ಹಣದಿಂದ ಇಂತಹ ಉತ್ತಮ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಕ್ಷೇತ್ರದ ಜನರ ಸ್ಥಿತಿ ಕಂಡು ನೆರವಿಗೆ ನಿಂತಿದ್ದಾರೆ. ಸೋಂಕಿತರು ಯಾರೇ ಆದರೂ ದಯಮಾಡಿ ಬಂದು ಚಿಕಿತ್ಸೆ ಪಡೆಯಿರಿ ಅಂತ ಮನವಿ ಮಾಡಿದ್ದಾರೆ. ಜನ ಇವತ್ತು ಭಾಳ ನೋವಿನಲ್ಲಿ, ಭಾಳ ನೋವು ಅಂತಂದರೆ ಇಡೀ ಇತಿಹಾಸದಲ್ಲಿ ಕೂಡ ಯಾರು ಕೂಡ ಈ ಮಟ್ಟಕ್ಕೆ ಇಂಥ ವೈರಸ್ ಬಂದು ಸಾವಿರ ಜನಕ್ಕೆ ಸಾವಿಗೆ ದೂಡುತ್ತೆ ಅಂತ ಯಾರೂ ಕೂಡ ಕನಸಲ್ಲಿ ಕಂಡಿರಲಿಲ್ಲ. ಗೌರ್ಮೆಂಟ್ ಕೂಡ ಎಲ್ಲ ಒಂದು ಕಡೆ ಇದು ಅವೇರ್ನೆಸ್ ಇರಲಿಲ್ಲ. ಸೊ ಇವತ್ತು ನಮ್ಮ ಆತ್ಮೀಯರುಗಳೇ, ನೆನ್ನೆ ಇದ್ದವರು ಇವತ್ತಿಲ್ಲ, ನೆನ್ನೆ ಫೋನಲ್ಲಿ ಮಾತಾಡಿದವ್ರು ಇವತ್ತಿಲ್ಲ, ಸತೋದ ಅನ್ನೋಂಥ ಮಟ್ಟಕ್ಕೆ ಇವತ್ತು ನೋಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅನ್ನೋಂಥದ್ದು ನಮಗೆ ಚಿಂತೆ ಆಗ್ತೈತಿ, ನೋವಾಗ್ತೈತಿ ಹೇಳ್ಕೊಳಕ್ಕೆ ವಿಚಾರನ.
ಸೊ ಅವರವ್ರ ಕಾನ್ಶಿಯನ್ಸ್ಗಳಲ್ಲಿ ಜನಪ್ರತಿನಿಧಿ ಯಾರನ್ನಾಗ್ಬೋದು, ಕಾರ್ಪೊರೇಟರ್ಸು, ಗ್ರಾಮ ಪಂಚಾಯತಿ ಮೆಂಬರು, ಎಮ್ ಎಲ್ ಎ, ಮಂತ್ರಿಗಳು, ಸಿ ಎಮ್, ಪ್ರೈಮ್ ಮಿನಿಸ್ಟರ್ ಯಾರನ್ನಾಗ್ಬೋದು, ಅವ್ರವ್ರ ಕಾನ್ಶಿಯನ್ಸ್ಗಳಲ್ಲಿ ಇವತ್ತು ಅವ್ರ ಜನರ ಪರವಾಗಿ ಅವ್ರ ನೋವಿನಲ್ಲಿ ಇವತ್ತು ನಾವು ಪಾಲ್ಗೊಳ್ಬೇಕು, ಅವ್ರ ನೋವಿನ ಪರವಾಗಿ ನಾವೆಲ್ಲ ಒಂದು ಕಡೆ ಅದಲ್ಲೆಲ್ಲ ಒಂದು ಕಡೆ ನಾವು ಪಾಲ್ಗೊಳ್ಬೇಕಾದ್ರೆ ನಮ್ಮ ಧರ್ಮ ಇಲ್ಲಿ. ಸೊ ಇವತ್ತು ಎಷ್ಟೋ ಕುಟುಂಬಗಳಿಗೆ ಇವತ್ತು ಬೆಳಿಗ್ಗೆ ಯಾರು ಜನ ಫೋನ್ ಮಾಡ್ತಾರಂಥದ್ದು ಬೆಡ್ಡು ನಮಗೆ ಇವತ್ತು ಒಂದು ರಸ್ತೆ ಮಾಡಿಸ್ಕೊಡಿ, ನಮಗೆ ಚರಂಡಿ ಮಾಡಿಸ್ಕೊಡಿ ಅಂತ ಇವತ್ತು ಯಾರು ಕೂಡ ಹಳ್ಳಿ ಕಡೆ ನನಗೆ ಫೋನ್ ಮಾಡ್ತಾಯಿಲ್ಲ. ಬೆಳಿಗ್ಗೆ ನಾವು ಮಧ್ಯರಾತ್ರಿ 3 ಗಂಟೆಗೋ ಬೆಳಗಿನ ಜಾವ 4 ಗಂಟೆಗೆ ಫೋನ್ ಮಾಡ್ತಾರೆ ಅಂದರೆ ನನಗೊಂದು ಬೆಡ್ ಕೊಡಿಸಿ, ನನಗೆ ಆಕ್ಸಿಜನ್ ಬೆಡ್ ಕೊಡಿಸಿ, ಐ ಸಿ ಯು ಕೊಡಿಸಿ, ಬಿಟ್ಟರೆ ವೆಂಟಿಲೇಟರ್ ಕೊಡಿಸಿ. ಇದು ಜನರಿಗೆ ಬಾಯಿಪಾಠ ಆದಂಗೆ ಆಗ್ಬಿಡ್ತಿದೆ. ಆಮೇಲೆ ಡೈರಿಲಿ ಹಾಲಾಗ್ತಾರಲ್ಲ ಜನ, ಆ ಮಟ್ಟಕ್ಕೆ ಆ ಥರ ಬಾಯಿಪಾಠ ಆಗ್ಬಿಡ್ತಿದ್ದು. ಸೊ ಎಲ್ಲ ಒಂದು ಕಡೆ ದೇವರಲ್ಲಿ ನಾನು ವಿಶೇಷ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಅಂಟು ರೋಗ ಏನಿದೆಯೋ, ಈ ವೈರಸ್ಸು, ಕೊರೋನಾ ವೈರಸ್ ಅನ್ನೋಂಥದ್ದು ದೇವರೇ ಎಲ್ಲ ಒಂದು ಕಡೆ ಆಚೆ ಹಾಕ್ಬೇಕು. ಇದನ್ನು ದೇವರು ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕೊರೋನಾ ವೈರಸ್ ಅನ್ನೋವಂಥ ಈ ಮಹಾಮಾರಿಯನ್ನು ಹೋಗ್ಲಾಚಿ ನಮ್ಮ ಜನ ನೆಮ್ಮದಿ ಜೀವನ ಮಾಡಲಿಕ್ಕೆ ದೇವರು ಆಶೀರ್ವಾದ ಮಾಡಬೇಕು. ಈ ನಿಟ್ಟಿನಲ್ಲಿ ಒಂದು ಕೋವಿಡ್ ಸೆಂಟರ್ ಓಪನ್ ಮಾಡಬೇಕು ನಮ್ಮ ತಾಲೂಕಲ್ಲಿ ಅಂತ ತೀರ್ಮಾನಿಸಿ ನಾನು ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಕೊರೋನಾ ವ್ಯಾರಿಯರ್ಸ್ ಅಂತ ಒಂದು 30 ಜನ ಟೀಮ್ ಮಾಡಿದ್ದೇವೆ. ನನ್ನ ಕಾನ್ಫಿಡೆನ್ಸ್ಗೆ ಈಗಾಗಲೇ 4 ಆಂಬ್ಯುಲೆನ್ಸ್ ಕೊಟ್ಟಿದ್ದೀನಿ. ಕೋವಿಡ್ ಕೇರ್ ಸೆಂಟರ್ನಲ್ಲಿ 150 ಸಾಮಾನ್ಯ ಹಾಸಿಗೆ ಹಾಗೂ 30 ಆಕ್ಸಿಜನ್ ಹಾಸಿಗೆಗಳನ್ನು ಸಿದ್ಧತೆ ಮಾಡಲಾಗಿದೆ. ಮುರಾರ್ಜಿ ಶಾಲಾ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಿದರು. ಶಾಸಕ ಗೌರಿಶಂಕರ್ ಹಾಗೂ ಸ್ನೇಹಿತರು ಸೇರಿಕೊಂಡು ಸುಮಾರು 50 ಲಕ್ಷ ರೂಪಾಯಿಗಳನ್ನ ಇದಕ್ಕಾಗಿ ವೆಚ್ಚ ಮಾಡಿದ್ದಾರೆ. ಬಹುತೇಕ ಸೋಮವಾರದಿಂದ ಈ ಕೋವಿಡ್ ಕೇರ್ ಸೆಂಟರ್ ಸೋಂಕಿತರಿಗೆ ಲಭ್ಯವಾಗಲಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಹನುಮಂತ ಸ್ವಾಮೀಜಿ ಇಂದಿನ ಕೋವಿಡ್ ಕುರಿತು ಜನರಲ್ಲಿ ಏನೆಲ್ಲ ಆಗುತ್ತಿದೆ, ಎಷ್ಟೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಸಭೆಯ ಗಮನ ಸೆಳೆದರು. ಅಲ್ಲದೆ ರೋಗಿಗಳಿಗೆ ಆತ್ಮಸ್ಥೈರ್ಯ ತುಂಬೋದು ಮುಖ್ಯ ಎಂದಿದ್ದಾರೆ. ನಾನೆಲ್ಲರೂ ಒಂದೇ ಮಾತು ಹೇಳುದು, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ. ನಾವೆಲ್ಲ ನಾವಾಗಿ ಎದುರ್ಕೊಂಡು ಕೂತ್ಕೊಂಡ್ರೆ ಡಾಕ್ಟರ್ಗಳು ಕೂಡ, ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಇನ್ನೊಂದು ಮನೆ ಅರ್ಧ ಬರ್ಧ ಕಟ್ಟಿ ನಿಂತು ಅವ್ರ ಒಳಗಿದ್ರೆ, ಅಥವಾ KBO ನಮಗೂ ಫ್ಯಾಮಿಲಿ ಇದೆ ಅಂತ ಅವ್ರ ಒಳಗಡೆ ಇದ್ರೆ, ಅಥವಾ ಅಧಿಕಾರಿಗಳು ಅವರು ಒಳಗಡೆ ಇದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಮನೆ ಮಟ್ಟವನ್ನು ಬಿಟ್ಟು ದುಡಿತಕ್ಕಂಥ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳಲ್ಲಿ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಹೆಚ್ಚುವರಿಯಾಗಿ ಕೊಳವೆ ಬಾವಿಯನ್ನ ಕೊರೆಸಲಾಗುತ್ತಿದೆ. ಶ್ರೀಗಳು ಇದಕ್ಕೆ ಚಾಲನೆ ನೀಡಿದ್ರು. ಈಗಾಗಲೇ ಶಾಸಕ ಗೌರಿಶಂಕರ್ 5 ಆಂಬ್ಯುಲೆನ್ಸ್ ಸೇವೆ ನೀಡಿದ್ದಾರೆ. ಸೋಂಕಿತರು ಹಳ್ಳಿಗಳಲ್ಲಿ ಆಹಾರ ಕಿಟ್, ಮೆಡಿಸಿನ್ ಕಿಟ್ ಕೊಟ್ಟು ತಮ್ಮ ಸೇವೆಯಲ್ಲಿ ಸದ್ದಿಲ್ಲದೆ ತೊಡಗಿಕೊಂಡಿದ್ದಾರೆ. ಮೊದಲ ಅಲೆಯಲ್ಲಿ ಇಡೀ ಕ್ಷೇತ್ರದ ಜನರಿಗೆ ಆಹಾರ ಕಿಟ್ ಕೊಟ್ಟು ಇಡೀ ರಾಜ್ಯದ ಗಮನ ಸೆಳೆದರು. ಕೋವಿಡ್ ಅಲೆಯಲ್ಲಿ ಕ್ಷೇತ್ರದತ್ತ ಮುಖ ಮಾಡದ ಜನಪ್ರತಿನಿಧಿಗಳ ಮಧ್ಯೆ ಗೌರಿಶಂಕರ್ ಮಾದರಿಯಾಗಿದ್ದಾರೆ. ಟಿ ಯೋಗೇಶ್, ಅಮೋಘ್ ಟಿವಿ, ತುಮಕೂರು. ಗುಡುಗು ಬಿರುಗಾಳಿ ಸಹಿತ ಮುಂಗಾರು ಮಳೆಗೆ ರೈತನೋರ್ವ ಬ್ಯಾಂಕಿನಿಂದ ಸಾಲ ಪಡೆದು 1 ಎಕರೆ ಜಮೀನಿನಲ್ಲಿ ಕಷ್ಟಪಟ್ಟು ಬೆಳೆದಿರುವ 750ಕ್ಕೂ ಅಧಿಕ ಬಾಳೆಗಿಡಗಳು ನೆಲಕ್ಕೆ ಉರುಳಿದ ಘಟನೆ ನಡೆದಿದೆ. ಹೊಳುವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಕ್ಕಿಪಿಕ್ಕಿ ಕಾಲೋನಿಯ ರೈತ ಮಹಿಳೆ ಸಬ್ಜಾನ್ಬಿ ಎಂಬುವರ ಜಮೀನಿನಲ್ಲಿ ಬೆಳೆದಿರುವ ಬಾಳೆ ತೋಟವು ಸಂಪೂರ್ಣವಾಗಿ ನೆಲಕಚ್ಚಿದೆ. ದಾರಿ ಕಾಣದೆ ರೈತ ಮಹಿಳೆ ಸರ್ಕಾರದ ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ. ಹೊಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಕ್ಕಿಪಿಕ್ಕಿ ಕಾಲೋನಿಯ ರೈತ ಮಹಿಳೆ ಸಬ್ಜಾನ್ಬಿ ಎಂಬುವರು ಜಮೀನಿನಲ್ಲಿ ಬೆಳೆದಿರುವ ಬಾಳೆ ತೋಟವು ಸಂಪೂರ್ಣ ನೆಲಕಚ್ಚಿದೆ. ದಾರಿ ಕಾಣದ ರೈತ ಮಹಿಳೆ ಸರ್ಕಾರದ ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ. ಹಕ್ಕಿಪಿಕ್ಕಿ ಕಾಲೋನಿಯ ರೈತ ಮಹಿಳೆ ಸಬ್ಜಾನ್ಬಿ ಮಾತನಾಡಿ, ನಾವು ಬೈರೇನಹಳ್ಳಿ ಕೆನರಾ ಬ್ಯಾಂಕಿನಲ್ಲಿ ಸಾಲ ಪಡೆದು 1 ಎಕರೆ ಜಮೀನಿನಲ್ಲಿ 1,500 ಬಾಳೆ ಗಿಡ ಹಾಕಿದ್ದೇವೆ. ಮುಕ್ಕಾಲು ಭಾಗ ಬಾಳೆ ತೋಟ ನಾಶವಾಗಿ ಸುಮಾರು 1 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ. ನಮ್ಮ ಜೀವನವೇ ಈಗ ಬೀದಿಗೆ ಬಂದಿದೆ. ಸರ್ಕಾರ ಸಹಾಯಧನ ನೀಡಿ ರೈತರನ್ನ ಉಳಿಸಬೇಕಾಗಿದೆ ಎಂದು ಮನವಿ ಮಾಡಿದ್ದರು. ನನ್ನ ಹೆಸರು ಸಬ್ಜಾನ್ಬಿ ಕೋಮ್ ಸ್ವಾಪರಾವ್. ನಾವು ಬಡವರು, ನಾವೇನು ಡ್ಯೂಟಿಗೆ ಹೋಗಂಗಿಲ್ಲ, ಏನಿಲ್ಲ, ಕೂಲಿ ನಾಲಿಗೆ ಹೋಗಂಗಿಲ್ಲ. ಇದನ್ನೇ ನಂಬಿ ನಾವು 1.5 ಲಕ್ಷ ಚಿಲ್ಲರೆ ಖರ್ಚು ಮಾಡಿ ಇದನ್ನೇ ನಂಬಿ ನಾವು ಬಿದ್ದಿರೋದು ಸರ್. ನಾವು ಎಲ್ಲೂ ಹೋಗಂಗಿಲ್ಲ, ಮಾಡಂಗಿಲ್ಲ. ಏನೋ ಗೌರ್ಮೆಂಟಿಂದ ಸಹಾಯ ಮಾಡಿದ್ರೆ ಏನಾಗಿದೆ, ನಮ್ಮಂಥ ಬಡವರು ಬಡವರು ಬದುಕೋಬಹುದು ನಾವು ಅಂತ ನಂಬಿ. ಏನಾಗಿದೆ, ಏನಾಯ್ತು?
ಏನಾಗ ಸರ್, ಮಳೆ ಉಯ್ದು ಜೋರಾಗಿ ಗಾಳಿ ಬಂದು ಎಲ್ಲ ಬಿದ್ದು ಹೋಗಿರೋದು. ಎಷ್ಟು ಮರ ಬಿದ್ದು ಹೋಗಿದೆ? ಎಲ್ಲ ಮುಕ್ಕಾಲು ಭಾಗ ಬಿದ್ದು ಹೋಗಿದೆ ಸರ್. ಎಷ್ಟು ಮರ ಹಾಕಿರಿ? 1500 ಗಿಡ ಹಾಕಿರೋದು ಸರ್. ಮುಕ್ಕಾಲು ಭಾಗ ಬಿದ್ದು ಮುಕ್ಕಾಲು ಭಾಗ ಬಿದ್ದು ಹೋಗಿದೆ. ಯಾರ ಬಂದಿದ್ರು ಅಧಿಕಾರಿಗಳು? ಅಧಿಕಾರಿಗಳು ಬಂದಿದ್ರು ಸರ್, ಅರ್ಶಾಪುರ ಪಂಚಾಯತ್ ಅವರು ಬಂದಿದ್ರು, ರಂಗಸಮಳ ಬಂದಿದ್ದ ನೋಡ್ಕೊಂಡು. ಕೊರಟಗೆರೆ ತಹಶೀಲ್ದಾರ್ ಗೋವಿಂದರಾಜು ಮಾತನಾಡಿ, ರೈತರ ಬಾಳೆ ತೋಟಕ್ಕೆ ಈಗಾಗಲೇ ಕಂದಾಯ ಅಧಿಕಾರಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಷ್ಟದ ಅಂಕಿಅಂಶದ ಮಾಹಿತಿಗಾಗಿ ತೋಟಗಾರಿಕೆ ಇಲಾಖೆಗೆ ಪತ್ರ ಬರೆಯುತ್ತೇವೆ, ನಷ್ಟದ ಮಾಹಿತಿ ಬಂದ ಕೂಡಲೇ ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದರು. ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಪಿಪಿಇ ಕಿಟ್ ಧರಿಸದೆ ಮೃತದೇಹ ಹಸ್ತಾಂತರ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಕರೋನಾ ವೈರಸ್ ಹರಡುವುದಕ್ಕೆ ವೈದ್ಯಕೀಯ ಸಿಬ್ಬಂದಿಗಳೇ ಕಾರಣವನ್ನ ಮಾತು ತಾಲೂಕಿನಾದ್ಯಂತ ಕೇಳಿಬರ್ತಿದೆ. ಸಂಜೆ ಮೃತಪಟ್ಟ ಕೋವಿಡ್ ಸೋಂಕಿತ ಮೃತದೇಹಕ್ಕೆ ಯಾವುದೇ ರೀತಿಯ ಪಿಪಿಇ ಕಿಟ್ ಧರಿಸದೆ ಹೊರಕಳಿಸಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವಂತಾಗಿದೆ. ಸತ್ತವರಿಗಾಗಿ ಮಾತ್ರ ರ್ಯಾಪಿಡ್ ಕರೋನಾ ಟೆಸ್ಟ್ ಎಂಬ ಪ್ರಶ್ನೆ ಮೂಡಿಸುವಂತಹ ಒಂದು ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಿದೆ. ಸತ್ತೋದವರಿಗೆ ಮಾಡ್ತೀರಾ, ಬದುಕಿರೋರಿಗೆ ಮಾಡಲ್ಲ ಅಂತ ನೀವು ಮಾಡ್ತಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಡೆತ್ ಪೇಷಂಟ್ಗೆ ನೀವು ಇಲ್ಲಾನು ಮುಚ್ಚಕ್ಕಾಗಲ್ಲ, ಮುಚ್ಚಕ್ ಕೊಡೋದಿಲ್ಲ. ಆಯ್ತಾ, ಎಮರ್ಜೆನ್ಸಿ ಡೆಲಿವರಿ ಅವಕ್ಕೆ ಚಿಕಿತ್ಸೆ ಮಾತ್ರ ಈಗ ಮಾಡಕ್ ನಿಮ್ಗೆ ಹತ್ರ ಅವಕಾಶ ಇರೋದು. ಸತ್ತೋದವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಬದುಕಿರೋರಿಗೆ ಟ್ರೀಟ್ಮೆಂಟ್ ನೀವು ಕೊಡಕ್ ರೆಡಿ ಇಲ್ಲ ಅಲ್ವಾ ಸರ್? ಸತ್ತೋದವ್ರಿಗೆ ಕೊಡ್ತೀರಾ, ಬದುಕಿರೋರಿಗೆ ನೀವು ಕೊಡಕ್ ರೆಡಿ ಇಲ್ಲ ಸರ್? ನಾವು 150, 120, 130 ಸರ್ ಗೊತ್ತಾಯ್ತು ಸರ್, ನಮ್ಮನೇಲಿ ಒಂದು ಮುಚ್ಚಿಟ್ಟು ಬಂದಿದ್ದೀನಿ, ಇಬ್ಬರನ್ನ ಅಡ್ಮಿಟ್ ಮಾಡಿದೀನಿ. ಈ ಪರಿಸ್ಥಿತಿ ಇದ್ದಾಗ ನಾನು ಬಂದು ಕೇಳಿದ್ರೆ ಇನ್ನೇನ್ಕೆ ಸರ್ ಇರೋದು ಗೌರ್ಮೆಂಟ್? ಸರ್ಕಾರಕ್ಕೆ ಯಾರಿಗೆ ಮಾಡ್ಬೇಕು ಸರ್? ಸರ್ಕಾರಕ್ಕೆ ಏನ್ ಪ್ರಯೋಜನ? ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೀನಿ, ಹಾಸ್ಪಿಟಲ್ ಯಾರಿಗೆ ಮಾಡ್ಬೇಕು? ಸರ್ಕಾರದ ಯಡಿಯೂರಪ್ಪ ಯಡಿಯೂರಪ್ಪ ಇವಾಗ ನೀವು ಮಾಡಕ್ಕಾಗಲ್ವಾ? ಇವಾಗ ನೀವು ಮಾಡಕ್ಕಾಗಲ್ಲ, ಇವಾಗ ನೀವು ಬರ್ಕೊಡಕ್ ಆಗೋದೇ ಇಲ್ಲ. ಸರಿ ಸರ್. ರಾಜ್ಯದ ಸಿಎಂ ಯಡಿಯೂರಪ್ಪ ಆರೋಗ್ಯ ಸಚಿವರು ನೋಡಲೇಬೇಕಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾನೆ ಉಡಾಫೆ ಮೃತ್ಯುಂಜಯ. ಇದರ ಒಂದು ವರದಿ ಇಲ್ಲಿದೆ. ಸತ್ತವರಿಗಾಗಿ ಮಾತ್ರ ರ್ಯಾಪಿಡ್ ಕರೋನಾ ಟೆಸ್ಟ್ ಎಂಬ ಪ್ರಶ್ನೆ ಮೂಡಿಸುವ ಘಟನೆ ಬೆಂಗಳೂರಿನ ಹೊರವಲಯದ ನೆಲಮಂಗಲ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಿದೆ. ಕರೋನಾ ಎರಡನೇ ಅಲೆಯ ಮಹಾಸ್ಫೋಟದ ವೇಳೆ ಇದೇನಾ ಅಧಿಕಾರಿಯ ನಿರ್ಲಕ್ಷ್ಯ ಎಂಬ ಪ್ರಶ್ನೆ ಮೂಡಿದೆ. ಒಬ್ಬ ರೋಗಿ, ಸರ್ ನಮ್ಮ ಮನೆಯಲ್ಲಿ ಕರೋನಾ ಬಂದು ಅಣ್ಣ ಸಾವನ್ನಪ್ಪಿದ್ದಾರೆ, ಮನೆಯವರಿಗೆಲ್ಲ ಕರೋನಾ ಪಾಸಿಟಿವ್ ಬಂದಿದೆ, ನಮ್ಮ ತಾಯಿಗೂ ಗಂಭೀರ ಸ್ಥಿತಿ ಇದೆ, ಕೋವಿಡ್ ಪರೀಕ್ಷೆ ಮಾಡಿ ಇಲ್ಲ ಚಿಕಿತ್ಸೆಗೆ ಸ್ಪಂದಿಸಿ ಎಂದು ಮನವಿ ಮಾಡಿದ್ದಾನೆ. ಬದುಕಿದ್ದವರಿಗೆ ಇಲ್ವಾ ರ್ಯಾಪಿಡ್ ಟೆಸ್ಟ್ ಎಂದಾಗ ಇಲ್ಲ ಎಂಬ ಉಡಾಫೆ ಉತ್ತರವನ್ನು ಅಧಿಕಾರಿ ಮೃತ್ಯುಂಜಯ ನೀಡಿದ್ದಾರೆ. ಸರ್ ಸಮಸ್ಯೆ ಇದೆ, ಕರೋನಾ ಚೆಕಪ್ ಮಾಡಿ ಸರ್ ಎಂದು ರೋಗಿಯ ಮಗ ಪರಿಪರಿಯಾಗಿ ಕೇಳಿದರೂ ಪರೀಕ್ಷಿಸಿಲ್ಲ. ಇಲ್ಲಪ್ಪ ಕರೋನಾ ಚೆಕಪ್ ಮಾಡಲ್ಲ ಎಂದು ಅಧಿಕಾರಿ ದರ್ಪ ತೋರಿದ್ದಾನೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ ಇದಾಗಿದ್ದು, ಇನ್ನು ಇದಕ್ಕೆ ಉಡಾಫಿ ಉತ್ತರ ನೀಡಿದ ನೆಲಮಂಗಲ ಆಸ್ಪತ್ರೆಯ ಲ್ಯಾಬ್ ಅಧಿಕಾರಿ ಮೃತ್ಯುಂಜಯ ತಮ್ಮ ಉತ್ತರ ಉಡಾಫಿಯಾಗಿ ಮುಂದುವರೆಸಿದ್ದಾರೆ. ಸರ್ ನಮ್ಮ ತಾಯಿಗೆ ಚಿಕಿತ್ಸೆಯಾದರೂ ರೆಫರ್ ಮಾಡಿ ಎಂದಿದ್ದಕ್ಕೆ, ನಮ್ಮ ಕೈಲಿ ಹಾಗಲ್ಲ, ಬೇಕಿದ್ರೆ ಸರ್ಕಾರವನ್ನು ಕೇಳಿ ಎಂದ ಬಂಡ ಅಧಿಕಾರಿ ಮೃತ್ಯುಂಜಯ ಹಾರಿಕೆ ಉತ್ತರ ನೀಡಿದ್ದಾನೆ. ಇತ್ತ ಚಿಕಿತ್ಸೆಗೆ ಯಾರನ್ನ ಕೇಳಬೇಕು, ಸರ್ಕಾರನ ಇಲ್ಲ ಯಡಿಯೂರಪ್ಪನವರನ್ನ ಎಂದಿದ್ದಕ್ಕೆ, ಅವರಪ್ಪನ ಬೇಕಾದರೂ ಕೇಳಿ, ನಮ್ಮ ಕೈಲಿ ಹಾಗಲ್ಲ ಎಂದು ಉಡಾಫಿ ಉತ್ತರವನ್ನು ಅಧಿಕಾರಿ ಹೇಳಿದ್ದಾರೆ. ಅಧಿಕಾರಿಯ ಬೇಜವಾಬ್ದಾರಿಯ ಬಗ್ಗೆ ವಿಡಿಯೋ ಮಾಡಿ ನೋವು ತೋಡಿಕೊಂಡ ನೆಲಮಂಗಲ ವ್ಯಕ್ತಿ ಸಂಕಷ್ಟದಲ್ಲಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಕಡಿಮೆಯಾಗಲು ಚೆಕಪ್ ಮಾಡದೇ ಇರುವುದು ನಿಜವಾದ ಇದೇ ಕಾರಣನ ಎಂಬ ಪ್ರಶ್ನೆ ಇದೀಗ ಕೇಳಿಬರುತ್ತಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ವಿಡಿಯೋವನ್ನು ತುಂಬ ನೋವಿನಿಂದ ಮಾಡ್ತಾ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಕಳೆದ 13 ದಿನಗಳ ಹಿಂದೆ ತನ್ನ ಅಣ್ಣ ಮರಣವಂತರೆ ಉಸಿರಾಟದ ಸಮಸ್ಯೆಯಿಂದ. ಇದಾದ ನಂತರ ತನ್ನ ಕುಟುಂಬದಲ್ಲಿ ತನ್ನ ತಂದೆಗೆ, ತನ್ನ ಹೆಂಡತಿಗೆ, ತನ್ನ 4 ವರ್ಷದ ಮಗುವಿಗೂ ಕೂಡ ಪಾಸಿಟಿವ್ ಬರುತ್ತೆ. ಅವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸ್ತೀನಿ, ಗುಣಪಡಿಸ್ತೀನಿ. ಅದಾದ ನಂತರ ತನ್ನ ತಾಯಿ ತಲೆನೋವು ಜ್ವರದಿಂದ ನರಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಈ ದಿನ ಇವತ್ತು ನಾನು ರ್ಯಾಪಿಡನ್ನು ಟೆಸ್ಟ್ ಮಾಡಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಡಾಕ್ಟರು ರೂಮ್ ನಂಬರ್ 21 ಹೋಗಿ ಚೆಕ್ ಮಾಡ್ತಾ ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ನಾನು ರೂಮ್ ನಂಬರ್ 21 ಹೋಗಿ ಆ ಒಂದು ಅಧಿಕಾರಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಒಂದು
ರ್ಯಾಪಿಡ್ ಟೆಸ್ಟ್ ಮಾಡೋದಕ್ಕೆ ಕಿಟ್ಗಳು ಇಲ್ಲ, ನಮ್ಮ ಹತ್ರ ಇರ್ತಕ್ಕಂಥದ್ದು ಕೇವಲ ಡೆತ್ ಆದವರಿಗೆ ಮಾತ್ರ. ಹಾಗಾಗಿ ನಾವು ಮಾಡೋದಕ್ಕೆ ಸರಿ ಇಲ್ಲ ಅಂದರೆ ಮಾಡೋದಕ್ಕೆ ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಕ್ಲಿಯರಾಗಿ ಹೇಳ್ತಾರೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಏನಾದರೂ ಮಾಡಿ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ನೀವು ಸರ್ಕಾರನ ಬೇಕಾದರೆ ಕೇಳಿ, ಸರ್ಕಾರನ ಕೇಳಿ ಅಂತ ಹೇಳಿ ಹೇಳ್ತಾರೆ. ನಾನು ನಾವೆಲ್ಲ ಜನಸಾಮಾನ್ಯರು, ನಾವು ಸರ್ಕಾರನ ನಾವು ಕೇಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನೀವು ಯಾರು ಬೇಕಾದರೂ ಕೇಳಿ, ಸರ್ಕಾರಕ್ಕೆ ಕೇಳಿ, ನಮ್ಮ ಹತ್ರ ಇಲ್ಲ ಅಂತೇಳಿ ಉಡಾಫೆ ಉತ್ತರವನ್ನು ಕೊಟ್ಟು ತುಂಬ ನೋವನ್ನು ಉಂಟು ಮಾಡಿರ್ತಾರೆ. ಈ ಕಾರಣದಿಂದ ಇಲ್ಲಿ ಯೋಗ್ಯವಾದವರನ್ನು ನೇಮಕವನ್ನು ಮಾಡಿ ಈ ನೆಲಮಂಗಲದ ಜನತೆಗೆ ಒಳ್ಳೆ ಚಿಕಿತ್ಸೆಯನ್ನು ಕೊಡಬೇಕು, ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಸರ್ಕಾರವನ್ನು ಕೇಳ್ಕೊಳ್ತೀನಿ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರೋನಾ ವಾರಿಯರ್ಸ್ ಹಾಗೂ ಕರೋನಾ ಪೀಡಿತ ಕುಟುಂಬಗಳಿಗೆ ಸುಮಾರು 2,000 ಕಿಟ್ಗಳನ್ನು ಹಂಚಲು ಜಗದೀಶ್ ಚೌಧರಿ ಅಭಿಮಾನಿ ಬಳಗ ಹಾಗೂ ಜಯ ಕರ್ನಾಟಕ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಮುಂದಾಗಿದ್ದಾರೆ. ಇಂದು ಕಿಟ್ ವಿತರಿಸುವ ಕಾರ್ಯಕ್ರಮ ದಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಚಾಲನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ಸೇರಿದಂತೆ ಇಡೀ ದೇಶದಲ್ಲೇ ಕೊರೋನಾ ಎರಡನೇ ಹಂತದ ಅಟ್ಟಹಾಸ ಮೆರೆಯುತ್ತಿದೆ. ಈ ಸಂದರ್ಭದಲ್ಲಿ ತಾಲೂಕು ಸೇರಿದಂತೆ ಸೋಂಪುರ ಹೋಬಳಿಯಲ್ಲಿಯೂ ಸಹ ಹಲವರು ಕೋವಿಡ್ ಪಾಸಿಟಿವ್ ಹಿನ್ನೆಲೆ ಹಲವರು ಸೂಕ್ತ ಚಿಕಿತ್ಸೆ ಇಲ್ಲದೆ ಸಾವುಗಳು ಸಹ ಸಂಭವಿಸಿವೆ. ಈ ನಿಟ್ಟಿನಲ್ಲಿ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿ, ಮಾಧ್ಯಮ ಮಿತ್ರರು ಹೀಗೆ ಹಲವಾರು ಜನ ರಾತ್ರಿ ಹಗಲೆನ್ನದೆ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಸಹಾಯಕ್ಕೆ ಬರಲು ಅಸಹಾಯಕರಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಅಭಿಮಾನಿ ಬಳಗದ ಪದಾಧಿಕಾರಿಗಳ ಜೊತೆ ಜಯ ಕರ್ನಾಟಕ ಮಹಿಳಾ ಸಂಘಟನೆ ಸಹ ಕೈಜೋಡಿಸಿ ಕೊರೋನಾ ವಾರಿಯರ್ಸ್ಗಳಿಗೆ ಲಾಕ್ಡೌನ್ ಮುಗಿಯುವವರೆಗೂ ಸುಮಾರು 2,000-3,000 ದಿನಸಿ ಕಿಟ್ಗಳನ್ನು ಕೊಡಲು ನಿರ್ಧರಿಸಿದ್ದಾರೆ. ಸರ್ಕಾರ ಅವ್ರ ಮನೆಗೆ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು. ಅದ್ಯಾರು ಆ ಕೆಲಸಕ್ಕೆ ಮಾಡ್ತಿಲ್ಲ. ವಿಧಾನಸೌಧ ಸಿದ್ದರಾಮಯ್ಯ ಒಂದು ಗಂಟ್ಕೊಂದು ಯಡಿಯೂರಪ್ಪ ಒಂದು ಹೇಳ್ತಾರೆ, ಸಾಮಾನ್ಯ ಜನಕ್ಕೆ ನಿಲ್ತವ್ರೆ. ಆದ ಕಾರಣ ಜನತೆ ಕೈ ಮುಂದೆ ಮನೆ ಮಾಡ್ತೀನಿ. ನೀವು ಯಾರು ನಂಬೇಡ್ರಿ. ನಿಮ್ಮ ಸುರಕ್ಷತೆ, ನಿಮ್ಮ ಜೀವನ, ನಿಮ್ಮ ಬದುಕು ನಿಮ್ಮದು. ಆ ಬದುಕಲ್ಲಿ ನೀವು ಜೀವನ ಮಾಡಬೇಕು. ನಾನು ಮತ್ತೊಮ್ಮೆ MLA ಕೇಳ್ತೀನಿ, 220,000 MLAಗಳು ಕೇಳ್ತೀನಿ. ನಿಮ್ಗೇನು ಆತ್ಮಸ್ಥೈರ್ಯ ನೈತಿಕತೆ ಕಂತದ್ದು 220,000 MLAಗಳು ನೈತಿಕತೆ ಇದ್ರೆ ಇವತ್ತೇ ಒಂದು ತಾಲೂಕಲ್ಲಿ 1,000 ಬಿಟ್ಟಿರ್ತಕ್ಕಂಥದ್ದನ್ನ ಒಂದೊಂದು ಹಾಸ್ಪಿಟ್ಲ್ ತೆರೀರಿ. ಮಠ ಮಾನ್ಯದ ಹಚ್ಚು ಬರ್ತಾರೆ, ಇಂಡಸ್ಟ್ರಿಯಲ್ ಹಚ್ಚು ಬರ್ತಾರೆ. ಅದು ಖರ್ಚಾಗತ್ತೆ ಕೇವಲ 1-2 crore ಅಷ್ಟೇ, ಜಾಸ್ತಿ 1,00,000 ಖರ್ಚಾಗಲ್ಲ. ಅದನ್ನ ಬಿಟ್ಟು ಸುಮ್ಸುಮ್ನೆ ಮನೆ ಸಕ್ಕಂಡು ಭಾಷಣ ಮಾಡೋದು ಬಿಟ್ರೆ ನಿಮ್ಗೆಲ್ಲ ಚೆನ್ನಾಗಿ ಬರೋ ಭಾಷಣ ಮಾಡೋ ಜನ ಸಾವಿರಾರು ಜನ ಅವರೇ. ನಿಮ್ಮನ್ನು ನಮ್ಮ ನಾಯಕನೊಂದು ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ, ನಮ್ಮನ್ನು ನಾವೇ ಮಣ್ಣು ತಿನ್ಬೇಕಂತ ಪರಿಸ್ಥಿತಿ ನಾವು ಇದ್ದೀವಿ. ಆದ ಕಾರಣ ನಿಮ್ಮೆಲ್ಲರೂ ಕೈ ಜೋಡಿಸಿ ಮನೆ ಮಾಡ್ತೀನಿ. ನೀವು ಬೆಂಗಳೂರಲ್ಲಿ ಹೋಗಿ ದೊಡ್ಡಬಳ್ಳಾಪುರದಲ್ಲಿ ಹೆಲ್ಮಂದ ಕೆಲಸ ಮಾಡೋದು ಬೇಡ. ನಮ್ಮ ತಾಲೂಕು MLA ಇಲ್ಲೇ ಕೂತಿರ್ಬೇಕು, ತಾಲೂಕು ಎಟ್ಕೊಂಡ್ರೆ ಕೂತಿರ್ಬೇಕು. ಎಲ್ಲರೂ ಒಂದು ಕಡೆ ಒಳ್ಳೆ ಹಾಸ್ಪಿಟ್ಲು, ಕೋವಿಡ್ ಹಾಸ್ಪಿಟ್ಲ್ ಓಪನ್ ಮಾಡಲಿ. 1,000 ಬಿಟ್ಟಿರೋದು ಮಾಡಲಿ ಸಾಕು. ಇನ್ನೆಷ್ಟು ಜನ ಬರ್ತಾರೆ ಸ್ವಾಮಿ? ನಮ್ಮ ತಾಲೂಕು 4 ಹೋಬಳಿ ಐತೆ. ಒಂದೊಂದು ಹೋಬಳಿ ಬಂದರೆ 200 ಜನ ಕೋವಿಡ್ ಪೇಷಂಟ್ ಬರ್ಬೋದು. ನಮ್ಮದೇ ಒಂದು ಹಾಸ್ಪಿಟ್ಲು 1,001 ಹಾಸ್ಪಿಟ್ಲ್ ಇದ್ದಿದ್ರೆ ಇವತ್ತು ಯಾರು ಕೂಡ ಬೇರೆ ತಾಲೂಕಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಮೈಗೆ 10 ಕೆಲಸ ಮಾಡ್ತಿರಲ್ಲ ಅಂತಕ್ಕಂಥ ಹಲವಾರು ಶ್ರೀ ಶಕ್ತಿ ಸಂಘಟನೆಗಳು ಕೈಜೋಡಿಸಿ ಜಗದೀಶ್ ಚೌಧರಿ ಅಭಿಮಾನಿ ಬಳಗದ ಜಗದೀಶ್ ಚೌಧರಿಯವರ ಸಹಕಾರದಿಂದ ಹೋಬಳಿಯಾದ್ಯಂತ ಕೊರೋನಾ ಪೀಡಿತರಿಗೆ ಸೇರಿದಂತೆ ಕೊರೋನಾ ಸೇವೆ ಸಲ್ಲಿಸುತ್ತಿರುವವರನ್ನ ಗುರುತಿಸಿ ನಮ್ಮ ಕೈಲಾದ ಸಹಾಯವನ್ನ ನೀಡಲು ಮುಂದಾಗಿದೆ. ಇಂದು ಈ ಯೋಜನೆಗೆ ಸಾಂಕೇತಿಕವಾಗಿ ಚಾಲನೆಗೊಳಿಸಿದ್ದೇವೆ. ಸುಮಾರು 5,000 N95 ಮಾಸ್ಕ್ಗಳ ವಿತರಣೆ ಮಾಡಿ ದಿನಸಿ ಕಿಟ್ಗಳನ್ನು ಹಂಚುವುದಾಗಿ ಜಯ ಕರ್ನಾಟಕ ಮಹಿಳಾ ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮಂಜುಳಾ ವೆಂಕಟೇಶ್ ತಿಳಿಸಿದರು. ಕೊರೋನಾ ಏನು ಮಹಾಮಾರಿ ಬಂದು ತುಂಬಾ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ಸೋಂಪುರ ಹೋಬಳಿಯೊಳಗೆ ಎಷ್ಟೋ ಜನ ಆಶಾ ಕಾರ್ಯಕರ್ತರು, ಸ್ಟಾಫ್ ನರ್ಸ್ಗಳು ಮತ್ತೆ ಎಲ್ಲ ಪ್ರತಿಯೊಬ್ಬರನ್ನು ನೀರಿಗೆ ಹಿಡಿದು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಯಾರು ಸರ್ಕಾರದಿಂದ ಏನನ್ನು ಅವ್ರನ್ನ ಗಮನಿಸ್ಕೊತ ಇಲ್ಲ. ಹಾಗಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯವರು ಮತ್ತೆ ನಮ್ಮ ಜಗದೀಶ್ ಚೌಧರಿ ಅಭಿಮಾನಿ ಬಳಗದಿಂದ ಇಬ್ಬರೂ ಸೇರಿಕೊಂಡು ಮತ್ತೆ ಅದ್ರ ಜೊತೆಗೆ ಕೆಲವು ಶ್ರೀಶಕ್ತಿ ಸಂಘ ಅಂದರೆ ಶ್ರೀ ಅನ್ನಪೂರ್ಣೇಶ್ವರಿ ಶ್ರೀಶಕ್ತಿ ಸಂಘವನ್ನು ಕೂಡ ನಮಗೆ ಸಹಾಯ ಮಾಡ್ತಾ ಇದೆ. ಇವರೆಲ್ಲರೂ ನಾವೆಲ್ಲ ಸೇರಿಕೊಂಡು ನಾವು ಏನು ದಿನನಿತ್ಯ ಬಳಕೆ ಬೇಕಾಗಿರುವಂಥ ದಿನಸಿ ಕಿಟ್ಗಳನ್ನ ನಾವು ಪ್ಯಾಕ್ ಮಾಡಿ ಎಲ್ಲ ಸ್ಟಾಫ್ ನರ್ಸ್ಗಳಿಗೆ ಮತ್ತು ಇವತ್ತು ಆಶಾ ಕಾರ್ಯಕರ್ತರಿಗೆ ಕೊಡುವಂಥ ಮುಖಾಂತರ ಚಾಲನೆ ಕೊಟ್ಟಿದ್ದೀವಿ. ಇದೇ ಥರ 1 ತಿಂಗಳು ಏನು ಎಷ್ಟು ದಿವಸ ಲಾಕ್ಡೌನ್ ಇರುತ್ತೆ ಅಷ್ಟು ದಿವಸ ಲಾಕ್ಡೌನ್ಗೂ ಕೂಡ ನಾವು ಮನೆ ಮನೆಗೂ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಕೊರೋನಾ ಪಾಸಿಟಿವ್ ಒಂದು ಕೇಸಸ್ಸಲ್ಲಿ ಇರುವಂಥ ಮನೆಗಳಿಗೂ ಹೋಗಿ ನಾವು ಏನು ಅವ್ರಿಗೇನು ತೊಂದರೆ ಆಗ್ತಿರಂಗೆ ನಾವು ಕೂಡ ಏನೋ ತೊಂದರೆ ಮಾಡ್ಕೊಂಡಿರೋಂಗೆ ಎಲ್ಲರಿಗೂ ಕಿಟ್ಗಳನ್ನ ಕೊಡುವಂಥ ಮುಖಾಂತರ ನಾವು ಅದನ್ನು ಚಾಲನೆ ಕೊಟ್ಟು. ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ಜೈ ಕರ್ನಾಟಕ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ವೆಂಕಟೇಶ್, ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್, ಮಹಿಳಾ ಘಟಕದ ಪ್ರೇಮಾ ಓಹಿಲೇಶ್, ನಳಿನಾ ಕೆಂಗಲ್ ಶ್ರೀನಿವಾಸ್,
ಚಾಂದ್ ಪಾಷಾ, ಸಿದ್ದರಾಜು, ಕೆಂಪರಾಜು ಸೇರಿದಂತೆ ಜಗದೀಶ್ ಚೌಧರಿ ಬಳಗದ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಘ್ ನ್ಯೂಸ್, ಡಬಸ್ಪೇಟೆ. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.